ಎಲ್ಲರಿಗೆ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನು ಪ್ರತಿಭಾ. ಇವತ್ತು ನಾನು ನಿಮಗೆ ನುಗ್ಗೆಕಾಯಿದು ಸೂಪ್ ರೆಸಿಪಿನ ತೊಗೊಂಡ್ಬಂದಿದ್ದೀನಿ ಫ್ರೆಂಡ್ಸ್. ನನ್ನ ಚಾನಲಿಗೆ ನೀವು ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಈ ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಬೆಲ್ ಕಾಂಪ್ರೆಸ್ ಮಾಡೋದನ್ನಂತೂ ಮರಿಲೇಬೇಡಿ. ಆಗ ನಾನು ಹಾಕುವಂಥ ರೆಸಿಪಿ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ, ನೀವೇ ಮೊದಲು ರೆಸಿಪಿಯನ್ನು ನೋಡ್ಬೋದು. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ನುಗ್ಗೆಕಾಯಿ ಬಗ್ಗೆ ಕೆಲವು ಹೆಲ್ತ್ ಬೆನಿಫಿಟ್ಸನ್ನು ಹೇಳ್ತೀನಿ. ನುಗ್ಗೆಕಾಯಿಗೆ ಕನ್ನಡದಲ್ಲಿ ನುಗ್ಗೆಕಾಯಿ, ಇಂಗ್ಲೀಷ್ನಲ್ಲಿ ಡ್ರಮ್ ಸ್ಟಿಕ್ಕು, ಮೊರಿಂಗ ಅಂತಲೂ ಹೇಳ್ತಾರೆ, ತಮಿಳಿನಲ್ಲಿ ಮುರುಂಗಕ್ಕಾ ಅಂತಾರೆ, ಹಾಗೆ ಕೊಂಕಣಿನಲ್ಲಿ ಮಶಿಂಗಸಾಂಗ ಅಂತ ಹೇಳ್ತಾರೆ. ಇದಕ್ಕೆ ಮಿರಕಲ್, ಈ ಮರಕ್ಕೆ ಮಿರಕಲ್ ಟ್ರೀ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಇದರದ್ದು ಎಲೆ, ಇದರದ್ದು ಹೂವು, ತರಕಾರಿ ಮತ್ತು ಅದರದ್ದು ಕಾಂಡ, ಹಾಗೆ ಅದರದ್ದು ರೂಟ್ಸು ಕೂಡ ಮನುಷ್ಯನಿಗೆ ಉಪಯೋಗವಾಗ್ತವೆ. ನಾವು ಎಲೆ, ಹೂವು ಮತ್ತು ತರಕಾರಿ ಮಾತ್ರ ಯೂಸ್ ಮಾಡೋದು. ಇದು ಈ ತರಕಾರಿ ಎಷ್ಟು ಒಳ್ಳೆಯದು ಅಂತಂದರೆ ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡ್ತದೆ, ವೆಯ್ಟ್ ಮ್ಯಾನೇಜ್ಮೆಂಟ್, ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತದೆ, ಡಯಾಬಿಟೀಸ್ ಕಂಟ್ರೋಲ್ ಮಾಡ್ತದೆ, ಹಾಗೆ ಬಿ ಪಿ ಕೂಡ ರೆಗ್ಯುಲೇಟ್ ಮಾಡ್ತದೆ. ಇನ್ನೊಂದು ವಿಷಯ ಏನು ಅಂತಂದರೆ ಇದರಲ್ಲಿ ಎ ಬಿ ಸಿ ಡಿ ಕೆ ವಿಟಮಿನ್ಸ್ ಇದೆ, ಮತ್ತು ಇದರಲ್ಲಿ ಪೊಟ್ಯಾಷಿಯಮ್ಮು, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು, ಮ್ಯಾಂಗನೀಸು ಮತ್ತು ಐರನ್, ಇಷ್ಟೆಲ್ಲ ವಸ್ತುಗಳು ಇದರಲ್ಲಿದೆ. ಇದು ಹಾರ್ಟ್ ಫ್ರೆಂಡ್ಲಿ, ಅಂದರೆ ಇದು ಕೊಲೆಸ್ಟ್ರಾಲ್ನ, ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದೆ. ಇದು ಕಿಡ್ನಿ ಫ್ರೆಂಡ್ಲಿ, ಕಿಡ್ನಿ ಸ್ಟೋನ್ಸ್ ಆಗದೇ ಇರುವ ಹಾಗೆ ನೋಡ್ತದೆ. ಇದರಿಂದ ಎ ವಿಟಮಿನ್ ಇರೋದ್ರಿಂದ ನಮಗೆ ಕಣ್ಣಿಗೆ ತುಂಬ, ಕಣ್ಣಿನ ದೃಷ್ಟಿಗೆ ಸಹಾಯಕಾರಿ. ಇದು ಸ್ಕಿನ್ ಫ್ರೆಂಡ್ಲಿ, ನಮ್ಮ ಸ್ಕಿನ್ ಇದೆಯಲ್ಲ ತ್ವಚೆಯನ್ನು ಫಳಫಳ ಪಡೆಯುವ ಹಾಗೆ ಮಾಡ್ತದೆ, ನಮ್ಮನ್ನು ಯಂಗ್, ಪ್ರಾಯ ಆಗದೇ ಇರುವ ಹಾಗೆ ಮಾಡ್ತದೆ. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್. ಇನ್ನೊಂದು ಏನು ಅಂತಂದರೆ ನಮ್ಮ ದೇಹದಲ್ಲಿರುವ ಕಲ್ಮಶವನ್ನೆಲ್ಲ ಇದು ಹೊರಗೆ ಹಾಕ್ತದೆ, ಕ್ಯಾನ್ಸರ್ ಆಗದೇ ಇರುವ ಹಾಗೆ ನೋಡ್ತದೆ. ಇದರಲ್ಲಿ ಮತ್ತು ಆಯಿಸ್ಟೋಫೆರಾಸಿಸ್ ಅಂತ ಹೇಳ್ತಾರಲ್ಲ, ಗಂಟು ನೋವು, ಆರ್ಥ್ರೈಟಿಸು, ಇದರದ್ದು ಪೇಯ್ನ್ ಎಲ್ಲ ಕಡಿಮೆ ಆಗ್ತದೆ, ಆರ್ಥ್ರೈಟಿಸ್ ಆಗದೇ ಇರುವ ಹಾಗೆ ನೋಡ್ತದೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂತಹ ಈ ವೆಜಿಟೇಬಲು, ಪ್ರೆಗ್ನೆಂಟ್ ಅಂದರೆ ಬಸರಿ ಹೆಂಗಸರಿಗೆ ಕೂಡ ಇದನ್ನು ತಿಂದರೆ ಬೆಳಗಿನ ಮಾರ್ನಿಂಗ್ ಸಿಕ್ನೆಸ್ ಇರುತ್ತಲ್ಲ ಅದನ್ನೆಲ್ಲ ಆಗದೆ ಇರುವ ಹಾಗೆ ಮಾಡ್ತದೆ. ವಾಮಿಟಿಂಗು ಮತ್ತು ತಲೆ ತಿರುಗೋದು ಅದೆಲ್ಲ ಆಗದೆ ಇರುವ ಹಾಗೆ ಮಾಡ್ತದೆ. ಮತ್ತು ಹಾಲುಣಿಸುವ ತಾಯಿಯರಿಗೆ ಕೂಡ ಇದರದ್ದು ಎಲೆದು ಪೌಡ್ರು ಬೆಳಿಗ್ಗೆ ಹೊತ್ತು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಜೇನುತುಪ್ಪ ಹಾಕಿ ಕೊಡೋದ್ರಿಂದ, ಅದೊಂದು ಪ್ರೋಸೆಸ್ ಇದೆ, ಅದು ಮಾಡಿ ಕೊಡೋದ್ರಿಂದ ಹಾಲು ಜಾಸ್ತಿ ಆಗ್ತದೆ ಮಕ್ಕಳಿಗೆ ಕೊಡಲಿಕ್ಕೆ, ಹಾಲುಣಿಸುವ ತಾಯಿಯರಿಗೆ. ತುಂಬ ಉಪಯೋಗ ಇರುವಂಥ ಈ ಒಂದು ವೆಜಿಟೇಬಲ್ನ ಯಾವತ್ತೂ ನೀವು ನಿಮ್ಮ ಆಹಾರದಲ್ಲಿ ಸೇರಿಸ್ಕೊಳ್ಳಿ ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇಷ್ಟು ಹೇಳಿಬಿಟ್ಟು ನಾನು ಅದರದ್ದು ಸೂಪ್ ರೆಸಿಪಿನ ಇವತ್ತು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೆ ನಮಸ್ಕಾರ. ನುಗ್ಗೆಕಾಯಿ ತೋರಿಸ್ತಾ ಇದ್ದೀನಿ ನೋಡಿ, ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಮುಂದಗಡೆದು ಟಿಪ್ಪು, ಹಿಂದ್ಗಡೆದು ಬಾಟಮ್ ಎಲ್ಲ ತೆಗಿತಾ ಇದ್ದೀನಿ. ನುಗ್ಗೆಕಾಯಿ ಬಿ ಪಿ ರೆಗ್ಯುಲೇಟ್ ಮಾಡುತ್ತೆ. ನಾನು ಮಾಡಿರೋ ಹಾಗೆ ಅದರದ್ದು, ನಾನು ಕಟ್ ಮಾಡಿರೋ ಹಾಗೆ ಅದರದ್ದು ಫೈಬರ್ಸ್ ಎಲ್ಲ ತೆಕ್ಕೊಳ್ಳಿ. ನುಗ್ಗೆಕಾಯಿ ನಮ್ಮ ಕಣ್ಣಿನ ದೃಷ್ಟಿಯನ್ನು ಕಾಪಾಡ್ತದೆ, ಯಾಕಂದರೆ ಅದರಲ್ಲಿ ವಿಟಮಿನ್ ಎ ಇದೆ. ನಾನು ಮಾಡಿರೋ ಹಾಗೆ 2 ಇಂಚು ಪೀಸ್ ಮಾಡ್ಕೊಳ್ಳಿ, ಮತ್ತು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳಿ. ಇದು ಡಯಾಬಿಟೀಸ್ನ ಕೂಡ ರೆಗ್ಯುಲೇಟ್ ಮಾಡುತ್ತೆ. ಈಗ ಏನೇನು ಬೇಕಂತ ನೋಡೋಣವಾ. ಬೆಣ್ಣೆ, ಪೆಪ್ಪರ್ ಪೌಡರು, ಬೆಳ್ಳುಳ್ಳಿ, ಹಾಗೆ ಉಪ್ಪು, ಕಟ್ ಮಾಡಿರೋ ಟೊಮೆಟೊ, ಸ್ವಲ್ಪ ಅರಶಿನ ಪುಡಿ, ನುಗ್ಗೆಕಾಯಿ, ನೀರುಳ್ಳಿ, ಲೆಮನ್ನು, ಹಾಗೆಯೇ ಜಿಂಜರು, ಜೀರಿಗೆ ಪುಡಿ, ಇಷ್ಟೆಲ್ಲ ಬೇಕು. ಈಗ ಕಟ್ ಮಾಡಿರೋವಂಥ 12 ಪೀಸ್ ಇದೆ, 10 ರಿಂದ 12 ಪೀಸು ಅಷ್ಟು ನುಗ್ಗೆಕಾಯಿನ ಒಂದು ಬೌಚ್ ಕುಕ್ಕರ್ಗೆ ಹಾಕ್ಕೊಳ್ಳಿ. ಹಾಗೆ ಒಂದು ಕಟ್ ಮಾಡಿರೋ ಟೊಮೆಟೊ ಹಾಕಿದ್ದೀನಿ, ಹುಳಿ ಅಲ್ಲ ಅದು, ನಾರ್ಮಲ್ ಟೊಮೆಟೊ. ಹಾಗೆ ಒಂದೇ ಒಂದು ನೀರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ, 4 ರಿಂದ 5 ಬೆಳ್ಳುಳ್ಳಿ ಪಾಟ್ಸ್ ಅಂದರೆ ಬೆಳ್ಳುಳ್ಳಿ ಎಸಳು, ಹಾಗೆ 1/2 ಇಂಚು ಶುಂಠಿ, ಮತ್ತು 2 ಪಿಂಚು ಉಪ್ಪು, 2 ಪಿಂಚು ಅರಶಿನ ಪುಡಿ, ಹಾಗೆ 1 ಟೀಸ್ಪೂನು ಕೋರ್ಸಾಗಿ ಪೌಡ್ರ್ ಮಾಡಿರುವಂತಹ ಕಪ್ಪು ಪೆಪ್ಪರು, ಹಾಗೆ 1/2 ಟೀಸ್ಪೂನು ಜೀರಿಗೆ ಪುಡಿ, 2 ರಿಂದ 3 ಕಪ್ಪು ನೀರು ಹಾಕಬೇಕು. ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ, ಅದಕ್ಕೆ ಒಂದು ಮಿಕ್ಸ್ ಕೊಡಿ.
ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೆದುವಾಗೋ ತನಕ ಕುಕ್ ಮಾಡಬೇಕು. ಈಗ ಚೆಕ್ ಮಾಡೋಣ ನೋಡಿ, ಕರೆಕ್ಟಾಗಿ ಐಡಿಯಲ್ ಆಗಿ ಕುಕ್ ಆಗಿದೆ. ನುಗ್ಗು ಬೆಂದಿರುವಂತಹ ನುಗ್ಗೆಕಾಯಿನೆಲ್ಲ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಡ್ರಮ್ ಸ್ಟಿಕ್ಕು ಕಣ್ಣಿನದ್ದು ಆರೋಗ್ಯ ನೋಡ್ತದೆ ಮತ್ತು ಮೂಳೆಗಳನ್ನು ರಕ್ಷಣೆ ಮಾಡ್ತದೆ. ನೋಡಿ ಎಲ್ಲ ತೆಗೆದಿದ್ದೀನಿ. ಈಗ ಅದನ್ನು ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ಓಪನ್ ಮಾಡಿ ಅದರದ್ದು ಇದೆಲ್ಲ ಪಲ್ಪೆಲ್ಲ ತೆಕ್ಕೋಬೇಕು ಒಂದು ಸ್ಪೂನಿಂದ. ನೋಡಿ ತೆಗೆದು ಎಲ್ಲ ಪ್ಲೇಟಿಗೆ ಹಾಕಿದ್ದೀನಿ, ಆಯ್ತಲ್ಲ, ಪಲ್ಪೆಲ್ಲ ಆ ಪ್ಲೇಟಲ್ಲಿದೆ ನೋಡಿ. ಇದು ಬಸರಿ ಹೆಂಗಸರಿಗೆ ಕೂಡ ಒಳ್ಳೆಯದು. ಈಗ ಅದನ್ನು ಒಂದು ಕುಕ್ಕರ್ನಲ್ಲಿರುವಂತಹ ಉಳಿದಿರೋ ಇದನ್ನು ಎಲ್ಲನೂ ಒಂದು ಜರಡಿಗೆ ಹಾಕ್ಕೊಳ್ಳಿ. ಅದು ಮೇಲೆ ಟೊಮೆಟೊ ಗಿಮೆಟೊ ಎಲ್ಲ ಇದೆಯಲ್ಲ ಅದು ಇವಾಗ ನಾವು ಉಪಯೋಗಿಸ್ಬೇಕಾಗ್ತದೆ. ಅದು ಸ್ಟಾಕನ್ನು ಹಾಗೆ ಇಡೋದು. ಈಗ ನೋಡಿ ನುಗ್ಗೆಕಾಯಿದು ನಾವು ತೆಗೆದಿದ್ವಲ್ಲ ಮಧ್ಯದ್ದು ತಿರುಳು, ಅದನ್ನು ಇವಾಗ ಬ್ಲೆಂಡರ್ ಬೌಲ್ಗೆ ಹಾಕೋತಾ ಇದ್ದೀನಿ. ಹಾಗೆ ಅದು ಮೇಲುಗಡೆ ಉಳಿದಿತ್ತಲ್ಲ ಟೊಮೆಟೊ ಎಲ್ಲ ಬೆಂದಿರೋದು ಅದನ್ನು ಹಾಕ್ಕೊಳ್ಳಿ. ಜರಡಿಲಿರೋದನ್ನೆಲ್ಲ ಹಾಕ್ಕೊಳ್ಳಿ. ಡ್ರಮ್ ಸ್ಟಿಕ್ಕು ಹಾರ್ಟು ಲಂಗ್ಸು ಮತ್ತು ಕಿಡ್ನಿ ಫ್ರೆಂಡ್ಲಿ. ಇದನ್ನ ಇವಾಗ ಫೈನಾಗಿ ಗ್ರೈಂಡ್ ಮಾಡ್ಕೋಬೇಕು. ಒಂದು ಇನ್ನೊಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಬೆಣ್ಣೆ ಹಾಕಿಬಿಟ್ಟು ಅದು ಕರಗಲಿ. ಈಗ ಅದಕ್ಕೆ ನಾವು ಉಳಿದಿರುವಂಥ ಸ್ಟಾಕ್ ಇದೆಯಲ್ಲ ಅದು ರಸ, ಅದನ್ನು ಹಾಕ್ಕೊಳ್ಳಿ. ಈಗ ಗ್ರೈಂಡ್ ಮಾಡಿರುವಂಥ ಮಿಕ್ಸ್ ಇದೆಯಲ್ಲ ವೆಜಿಟೇಬಲ್ಸ್ದೆಲ್ಲ ಅದನ್ನು ಹಾಕ್ಕೊಳ್ಳಿ. ಸ್ವಲ್ಪ ಅಡಿಷ್ನಲ್ ನೀರು ಹಾಕ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಳು ಮಾಡ್ಕೋಬೋದು. ಈಗ ಮಿಕ್ಸ್ ಮಾಡಿ ಒಂದು ಸತಿ ಚೆನ್ನಾಗಿ ಲೊ ಫ್ಲೇಮಲ್ಲೇ ಇಟ್ಕೊಳ್ಳಿ. ಆವಾಗ ಎಲ್ಲ ಫ್ಲೇವರ್ ಎಲ್ಲ ಚೆನ್ನಾಗಿ ಅಬ್ಸಾರ್ಬ್ ಆಗುತ್ತೆ. ಮುಕ್ಕಾಲು ಟೀಸ್ಪೂನು ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ, ಅಂದರೆ ಕಾಳುಮೆಣಸಿನ ಪುಡಿ. ಹಾಗೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಆವಾಗ ಸ್ವಲ್ಪ ಹಾಕಿದ್ದು ನಾವು. ಈಗ ನೀವು ಚೆಕ್ ಮಾಡ್ಬೋದು, ಬೇಕಾದರೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬೋದು. ಈಗ 3 ನಿಮಿಷದ ತನಕ ಅದನ್ನು ಕುಕ್ ಮಾಡಿ ನೋಡಿ, ಬಾಯ್ಲ್ ಆಗ್ತಾ ಇದೆ, ಈಗ ಕುದಿ ಬರ್ತಾ ಇದೆ ಚೆನ್ನಾಗಿ. ಇವಾಗ ನೀವು ಬೇಕಾದರೆ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ತಾ ಇದ್ದೀನಿ, ಬೇಕಾದರೆ ಇನ್ನೂ ಒಂಚೂರು ನಿಮಗೆ ಹಾಕ್ಕೋಬೋದು. ಇದನ್ನು ಈಗ ಹಾಗೆ ಬಾಯ್ಲ್ ಆಗಲಿಕ್ಕೆ ಬಿಡಿ. ಈಗ ರೆಡಿ ಆಯಿತು ಸೂಪು. ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು, ಮತ್ತು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ಪೆಪ್ಪರ್ ಪೌಡ್ರು, ಆಮೇಲೆ ಒಂದು ಸ್ವಲ್ಪ ಬೆಣ್ಣೆ, ಕೊತ್ತಂಬರಿ ಸೊಪ್ಪಿಡಿ, ಬೇಕಾದರೆ ಲಿಂಬೆಹಣ್ಣು ಹಿಂಡಿಬಿಟ್ಟು ಎಂಜಾಯ್ ಮಾಡ್ಬೋದು. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೆ ನಮಸ್ಕಾರ.